ಇವ್ರು ಮಾಡೋದು ಕಾಂಗ್ರೆಸ್ ಏನ್ ಮಾಡ್ತಾ ಇದಾರೆ ಪಪ್ಪು ಅಂತ ಹೇಳ್ತಾರೆ ರಾಹುಲ್ ಗಾಂಧಿನ ಆ ಪಪ್ಪು ಇಟ್ಕೊಂಡು ಏನ್ ಮಾಡ್ತಾರೆ ಅವ್ರ ರಾಜಕೀಯ ವಿಷಯ ಗೊತ್ತಿಲ್ಲ ಎಲ್ಲ ಹುಟ್ಟು ಎಲ್ಲ ಬೆಳೆದ್ರು ಇಲ್ಲಿ ಬಂದು ಆಗಿ ಇವ್ರವಾಗ ಏನು ಎಲ್ಲ ಸಾಲ ಮಾಡ್ತಾರೆ ಕೊಡ್ತಾ ಇದ್ದಾರೆ ಅವ್ರೇನು ಸ್ವಂತದಿಂದ ಸ್ವಂತ ಕೈಯಿಂದ ಅವ್ರ ಮನೆ ದುಡ್ಡಿಂದ ಏನಾರ ಕೊಡ್ತಾರೆ ಅವರು ಕೋಟ್ಲಿ ಸಾವಿರ ಕೋಟಿಗಳು ಬದುಕ್ತಾ ಇದಾರೆ ಪು ಸೆಟ್ ಯಾರಿಗೂ ಕೊಡೋದು ಬೇಡ ಎಲೆಕ್ಟ್ರಿಸಿಟಿ ಅಂತಾರೆ ಮೂರು ಮನೆಗೆ ಐವತ್ತು ಮನೆಗೆ ಬಂದಿಲ್ಲ ಎಲ್ಲ ಫ್ರೀ ಕೊಡ್ತೀವಿ ಯಾರು ಕೊಟ್ಟವ್ರೆ ಇವ್ರು ಹೇಳ್ತಾರೆ ಅಕ್ಕನ ಮನೆಗೆ ಹೋಗು ಬಾವನ ಮನೆಗೆ ಹೋಗು ಮಾವನ ಮನೆಗೆ ಹೋಗು ಅಣ್ಣನ ಮನೆಗೋಗೋ ಅತ್ತೆ ಮನೆಗೋ ಎಲ್ಲನೂ ಮನೆಗೂ ಬಸ್ ಫ್ರೀ ಆಮೇಲೆ ಎಲ್ಲಾ ಮನೆಗೂ ಇನ್ನೂರು ಇರು ಫ್ರೀ ಅಂತಾರೆ ಎಲ್ಲಿ ಕೊಟ್ಟವ್ರೆ ಯಾರಿಗೂ ಕೊಟ್ಟಿಲ್ಲ ಐದು ಮನೆ ಐತೆ ನಮ್ಮದು ಒಂದ್ ರೂಪಾಯಿ ಫ್ರೀ ಬಂದೇ ಇಲ್ಲ ನಿಮ್ ಪುಕ್ಸೆಟ್ ಬೇಕಿಲ್ಲ ಅವ್ರಿಗೆ ಅವಶ್ಯಕತೆ ಇಲ್ಲ ಪಾಪ ಬಿ ಪಿ ಎಲ್ ಎಲ್ಲಾರು ಬಿಪಿ ಐತೆ ಕಾರುಗಳೈತೆ ಸ್ವಂತ ಮನೆಗಳೈತೆ ಎಲ್ಲಾರ್ಗು ಬಿಪಿಎಲ್ ಕಾರ್ಡ್ ಕೊಟ್ಟಿದ್ದಾರೆ ನ್ಯಾಯ ಇವಾಗ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ರಾಮ ಅಲ್ಲಿವ ಇಲ್ಲಿ ಹಾಕ್ಬೇಕು ಅಲ್ಲಿಗೆ ಹಾಕೋಬೇಕು ಇಲ್ಲ ಇಲ್ವಾ ಅಂತ ಹೇಳ್ತಾರೆ ಇವ್ರ ಹೆಂಗ್ ಇಲ್ಲಿ ಆಗಿರ್ಬೇಕು ಅಂತ ಮಂತ್ರ ಹೋದ್ರು ಇವರು ಇವ್ರು ಮಂತ್ರಿ ಹೇಳಿ ಹಾಕೋದ್ರು ಈಗ ನೀವು ನರೇಂದ್ರ ಮೋದಿ ಅವರೇ ಬರಬೇಕು ಅಂತ ಹೇಳಿದರು ಹತ್ತು ವರ್ಷದಿಂದ ಮೋದಿ ಅವರ ಟರ್ಮ್ ನೋಡಿದ್ರೆ ಈ ರಾಹುಲ್ ಗಾಂಧಿ ಅವರಿಗೆ ಒಂದು ಟರ್ಮ್ ಕೊಟ್ಟು ನೋಡ್ಬೋದಲ್ಲ ರಾಹುಲ್ ಗಾಂಧಿ ಕೊಡೋದಲ್ಲ ಕಾಂಗ್ರೆಸ್ಗೆ ಎಪ್ಪತ್ತು ವರ್ಷನೂ ಕೊಡ್ಬೋದಲ್ಲ ಸರ್ ನಾವು ಏನು ಮಾಡಿದ್ದಾರೆ ನಮಗೆ ಅಮ್ಮ ನಮಸ್ತೆ ನಿಮ್ಮ ಅಂತ ಈಗ ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಇದೆ ಈ ಲೋಕಸಭಾ ಚುನಾವಣೆ ಮೋದಿ 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 ಉತ್ತಮ ಉತ್ತಮ ರಾಹುಲ್ ಗಾಂಧಿ ಅವನ್ನೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾನೆ ಶಾಹಕಾರ ಮಾಡಲಿಲ್ಲ ಅಂದರೂ ಬಡವರಿಗೆ ಎಲ್ಲ ಅನುಕೂಲ ಮಾಡ್ತಾ ದೇಶಕ್ಕೆ ಅನುಕೂಲ ಮಾಡ್ತಾ ಇದೇ ದೇವಸ್ಥಾನಗಳು ಕಟ್ಟಿಸ್ತಾ ಇದ್ದಾರೆ ಅಯೋಧ್ಯೆ ಎಷ್ಟು ಚೆನ್ನಾಗಿ ಮಾಡಿದೆ ಅದೆಲ್ಲೆಲ್ಲ ಮಾಡ್ತೆ ಅಂದರೂ ಜ ತುಂಬಾ ಜನಕ್ಕೆ ಗೊತ್ತಿಲ್ಲ ಮೋದಿ ಕೆಲವ್ರು ಬೈಕೊಳ್ತಾರೆ ಮೋದಿನ ಆದ್ರೆ ಅವ್ರು ಮಾಡಿರೋದು ಅವ್ರು ಮಾಡ್ತಾ ಇರೋದು ತುಂಬಾ ಜ ಅವ್ರನ್ನೇ ಬೈಕೊಡ್ತೀನಿ ನೀನು ಇಂಥ ಬಟ್ಟೆ ಹಾಕೊಳ್ತಿದ್ದೀ ಲಕ್ಷ ಆಗುತ್ತಂತೆ ನಿನ್ನ ಬಟ್ಟೆ ಹಾಕೊಳ್ಳೋದು ಅಂದ್ರೆ ಏನ್ ಅರ್ಥ ಇದೆ ಅದು ಇವ್ರು ಮಾಡೋದು ಕಾಂಗ್ರೆಸ್ ಏನ್ ಮಾಡ್ತಾ ಇದ್ದಾರೆ ಬಡವರಿಗೆ ಮೋದಿ ಅವ್ರ ಬಟ್ಟೆ ಹಾಕೋದು ಖರ್ಚು ಆಗ್ತದೆ ಕಾಂಗ್ರೆಸ್ ಅವರು ಬಟ್ಟೆ ಹಾಕುದಿಲ್ಲ ಇವ್ರು ಹೇಳ್ತಾ ಇದ್ದಾರೆ ಜನಗಳು ಕಾಂಗ್ರೆಸ್ ಅವರು ಬಟ್ಟೆ ಹಾಕ್ತಾರೆ ಅಷ್ಟೊಂದು ಖರ್ಚು ಹಾಕ ಅಂತೆ ಒಂದು ರೂಪಾಯಿ ಹೆಣ್ತಿಗೆ ಕೊಡ್ತಾ ಇದ್ದೇನೆ ಮಕ್ಕಳಿಗೆ ಕೊಡ್ತಾ ಇದ್ದೇನೆ ಅವರ ಅಣ್ಣ ತಮ್ಮಣ್ಣ ಕೊಡ್ತಾ ಇದ್ದಾರೆ ದೇಶಕ್ಕೆ ಮಾಡ್ತಾ ಇದ್ದೇನೆ ಇಪ್ಪತ್ನಾಲ್ಕು ಗಂಟೆ ದೇಶಕ್ಕೆ ಮಾಡ್ತಾ ಅಲ್ವಾ ಈಗ ಲಾಲು ಪ್ರಸಾದ್ ಯಾದವ್ ಅವರು ಈ ಮಾತು ಮಾತಾಡಿದ್ರು ನರೇಂದ್ರ ಮೋದಿ ಅಂತ ಹೇಳಿದ್ರೆ ಕುಟುಂಬ ಇಲ್ಲದವರು ಪರಿವಾರ ಇಲ್ಲದವರು ಅಂತೇಳಿ ಅವರೊಂದು ಸ್ಪೀಚಲ್ಲೇ ಹೇಳಿದ್ರು ನೂರ ನಲ್ವತ್ತು ಕೋಟಿ ಭಾರತೀಯರೇ ನನ್ನ ಪರಿವಾರ ಅಂತೇಳಿ ಹೌದು ಅದು ಹ್ಞೂ ಅಂದರೆ ನರೇಂದ್ರ ಮೋದಿ ಅವರು ದೇಶಕ್ಕೋಸ್ಕರ ಕೆಲಸ ಮಾಡ್ತಿದ್ರು ಮಾಡ್ತಾ ಇದ್ದಾರೆ ಖಂಡಿತ ಅವ್ರ ನಿದ್ದೆನೇ ಮಾಡ್ತಾ ಇಲ್ಲ ಏನು ದೇಶಕ್ಕೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಅದೇ ಏನು ಮಾಡಿ ಅವ್ರ ತಾಯಿ ತೀರೋಗೋ ದಿವಸನೂ ಒಂದು ಅವರ್ ಮಾತ್ರ ಅಲ್ಲಿ ಹೋಗಿ ಬಂದು ಕೆಲಸ ಮಾಡಿದ್ದಾನಂತ ಯಾರು ಮಾಡ್ತಾರೆ ಈ ಕಾಲದಲ್ಲಿ ಮಾಡ್ತಾ ಇದ್ದೀರಿ ಸರ್ ಅವ್ರಿಗೆ ನಾವು ಓಟ್ ಹಾಕೋದು ಈಗ ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತೀರಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಎಲ್ಲರೂ ಆಗ್ತಾ ಇರೋದು ಅವರಿಗೆ ಕಾಂಗ್ರೆಸ್ಗೆ ಕೆಲವರು ಬೈಕೊಳ್ತಾ ಇದ್ದಾರೆ ಎರಡು ಸಾವಿರ ಕೊಡ್ತೀವಿ ಅಂತಾರೆ ಒಂದು ಇದು ಕೊಡ್ತೀವಿ ಅಂತಾರೆ ಫ್ರೀ ಟಿಕೆಟ್ ಕೊಡ್ತೀವಿ ಅಂತಾರೆ ಫ್ರೀ ಟಿಕೆಟ್ ಅಂದರೆ ಯಾತಕ್ಕೆ ಬೇಕು ಫ್ರೀ ಟಿಕೆಟ್ ದುಡ್ಡಿದ್ದರೆ ಓ ಬಸ್ಸಲ್ಲಿ ಕುತ್ಕೊಳ್ತಾರೆ ಇಷ್ಟು ದಿವಸ ಹೋಗಲೇ ಹೋಗಲಿಲ್ವ ಎಲ್ಲಿಗೇನು ಆ ಥರ ಹೇಳ್ತಾ ಇದ್ದಾರೆ ಇದು ಬಿ ಪಿ ಎಲ್ ಕಾರ್ಡ್ಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತಾರೆ ದುಡ್ಡು ಅಕ್ಕಿ ಬರಲಿ ದುಡ್ಡು ಕೊಡ್ತೀವಿ ಅಂತಾರೆ ಯಾವುದು ಬೇಕಿಲ್ಲ ಬೇಕಿಲ್ಲ ಅಂದರೆ ಅವ್ರಿಗೆ ಮಾಡಲಿ ಬಡವ್ರಿಗೆ ಮಾಡಲಿ ಬಿ ಪಿ ಎಲ್ ಎಲ್ಲರಿಗೂ ಬಿ ಪಿ ಐತೆ ಕಾರುಗಳೈತೆ ಸ್ವಂತ ಮನೆಗಳೈತೆ ಎಲ್ಲರಿಗೂ ಬಿ ಪಿ ಎಲ್ ಕಾರ್ಡ್ ಕೊಟ್ಟಿದ್ದಾರೆ ಅದೇನು ನ್ಯಾಯ ಇವಾಗ ಎರಡು ಸಾವಿರನೂ ಕೊಡ್ತಾ ಇದ್ದಾರೆ ನಮ್ಗಂತೂ ಏನೂ ಇಲ್ಲ ಬಿ ಪಿ ಎಲ್ ಕಾರ್ಡು ಇಲ್ಲ ಎರಡು ಸಾವಿರನೂ ಇಲ್ಲ ಎಂಥದೂ ಇಲ್ಲ ನಮಗೆ ಬೇಕು ಇಲ್ಲ ಬಿಡಿ ಯಾಕೆ ನಮ್ಗೆ ಯಾತಕ್ಕೆ ಬೇಕು ದುಡುತ್ತಿರೋಣ ನಮ್ಗೆ ಸ್ವಂತ ಕೆಪಾಸಿಟಿ ಇರಬೇಕು ನಾವು ಕಷ್ಟಪಟ್ಟು ಎರಡು ಸಾವಿರ ಕೊಟ್ಟರೆ ಒಂದು ದಿನಕ್ಕೆ ಕೊಟ್ಟು ಹೋಗ್ತಾರೆ ಮತ್ತೆ ಅಂತ ಹೇಳ್ತೀವಿ ಹೌದು ಋಣದಲ್ಲೇ ಇರೋದು ಅದು ಏನು ಎಲ್ಲ ಸಾಲ ಮಾಡ್ತಾರೆ ಕೊಡ್ತಾ ಇದ್ದಾರೆ ಅವ್ರೇನು ಸ್ವಂತದಿಂದ ಸ್ವಂತ ಕೈಯಿಂದ ಅವ್ರ ಮನೆ ದುಡ್ಡಿಂದ ಏನಾರು ಕೊಡ್ತಾರೆ ಅವರು ಕೋಟ್ ಸಾವಿರ ಕೋಟಿಗಳು ಬದುಕ್ತಾ ಇದ್ದಾರೆ ಟ್ಯಾಕ್ಸ್ ದುಡ್ಡು ಕೊಡ್ತಾ ಇದ್ದಾರೆ ಒಂದು ಗಾಡಿ ತಗೊಂಡ್ರೆ ಇಷ್ಟು ಅಂತಾರೆ ಟ್ಯಾಕ್ಸ್ ಹಾಕ್ತಾರೆ ಅದಕ್ಕೆ ಎಷ್ಟು ಅದೆಲ್ಲ ದುಡ್ಡೇ ಈಗ ಒಂದು ಮಾತಿದೆ ಕರ್ನಾಟಕದಲ್ಲಿ ಹೆಂಡತಿಗೆ ಎರಡು ಸಾವಿರ ಕೊಡ್ತಾರೆ ಗಂಡನಿಗೆ ಒಂದು ಕೋಟ್ರಲ್ಲಿ ನೂರು ರೂಪಾಯಿ ತೆಗಿತಾರೆ ಅಂತ ಇಲ್ಲ ಸರ್ ಸರ್ ಕೆಲಸ ನರೇಂದ್ರ ಮೋದಿ ಬದಲಾಗಿ ರಾಹುಲ್ ಗಾಂಧಿ ಅವರು ಬಂದ್ರೆ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆಲ್ವ ಏನೂ ಆಗಲ್ಲ ಸರ್ ಅದೆಲ್ಲ ಸುಳ್ಳು ಸುಳ್ಳು ಆಸ್ವಾಸನೆ ಅಷ್ಟೇ ಇವಾಗ ಇವ್ರ್ ನೋಡಿ ಅವ್ರು ಹೇಳ್ತಾ ಇದಾರೆ ಇಷ್ಟು ಇಷ್ಟು ಅಂತ ಯಾರು ಮಾಡಲ್ಲ ಸರ್ ಅವತ್ತಿಂದ ನೋಡಿಲ್ವಾ ಇವ್ರು ಏನ್ ಮಾಡಿದ್ದಾರೆ ಏನು ಅಂತ ಏನು ಮಾಡಲ್ಲ ಅವರು ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ಒಂದು ಚಿಟಕೆಯಲ್ಲಿ ಭಾರತದಲ್ಲಿರುವ ಬಾಡಿಗೆ ಬಂದ್ಬಿಡ್ತೇನೆ ಸರ್ ಮಾಡೋಕ್ಕಾಗತ್ತೆ ಅದೆಲ್ಲರೂ ಜನಗಳನ್ನ ಇಂಪ್ರೆಸ್ ಮಾಡೋಕಷ್ಟೇ ಅದೆಲ್ಲ ಇವಾಗ ಲೇಡೀಸ್ನೆಲ್ಲ ಹಂಗಾಗಿನೇ ಕಾಂಗ್ರೆಸ್ ಆಗಿದೆ ಈ ಸಲ ವೋಟ್ ಇಲ್ಲ ಇವಾಗೆಲ್ಲ ಬೈಕೊಳ್ತಾ ಇದ್ದಾರೆ ಕೆಲವರು ದುಡ್ಡು ಬಂದೈತೆ ಕೆಲವ್ರಿಗೆ ಬಂದಿಲ್ಲ ಬೈಕೊಳ್ತಾ ಇದ್ದಾರೆ ಬರೋದು ಇಲ್ಲ ಕಾಂಗ್ರೆಸ್ ಬರೋದೇ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ತಪ್ಪು ಮಾಡಿದ್ದೆವು ಲೋಕಸಭಾ ಎಲೆಕ್ಷನ್ ಅಲ್ಲಿ ತಪ್ಪು ಮಾಡೋದಿಲ್ಲ ಅಂತ ಹೇಳ್ತೀವಿ ಇಲ್ಲ ಸರ್ ತಪ್ಪು ಮಾಡಲ್ಲ ನಾವು ಯಾವತ್ತೂ ಮಾಡಲ್ಲ ನಾವು ಯಾವಾಗು ಬಿಜೆಪಿಗೆ ಹಾಕೋದು ಸರ್ ನೀವೇನು ಹೇಳ್ತೀವಿ ಖಂಡಿತವಲ್ಲ ಸರ್ ನಾವು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತೀವಿ ಕಾಂಗ್ರೆಸ್ ಯಾವತ್ತೂ ಮಾಡೋದಿಲ್ಲ ನಾವು ಅದು ಸಂಬಂಧ ಅಲ್ಲ ನಾನು ಬುದ್ಧಿ ಬಂದು ವೋಟ್ ಮಾಡೋದ್ರಿಂದ ನಾನು ಬಿ ಜೆ ಪಿಗೆ ಮಾಡ್ತಾಯಿದ್ದೀನಿ ನಾವು ಆರ್ ಎಸ್ ಭಕ್ತರು ನಾವು ಇಲ್ಲ ಅಂತ ಹೇಳಿಲ್ಲ ನಮ್ಮ ಪರಿಸ್ಥಿತಿ ಇದೆ ಈ ಬಡವರಿಗೆ ಆಶ್ವಾಸನೆ ಕೊಡ್ತಾರಾ ಅದು ಯಾವ್ದೂ ಕೊಡೋದು ಬೇಡ ಅವ್ರು ಕಷ್ಟಪಟ್ಟು ಕೆಲಸ ಕೊಡಲಿ ಕೆಲಸ ಕೊಟ್ಟು ಮನೆಗೆ ಹೋಗ್ಬೋದು ಕೆಲಸ ಕೊಡಲಿ ಅವ್ರು ಜೀವನ ಮಾಡ್ಕೊತಾರೆ ಅವ್ರು ಇರ್ತಾರೆ ನಿಮ್ಮ ಪುಗ್ಸೆಟ್ಟು ಆಶ್ವಾಸನೆ ಬೇಕಿಲ್ಲ ಅವ್ರಿಗೆ ಅವಶ್ಯಕತೆ ಇಲ್ಲ ಪಾಪ ಯಾತಕ್ಕೆ ಬೇಕು ಅರೆ ಕೇಳಿದ್ರೆ ನಮ್ಮ ಕೊಡಿ ಅಂತೇಳಿ ಎಪ್ಪತ್ತು ವರ್ಷ ಕೇಳ್ತಾರೆ ಇವಾಗ ಹೇಳಿದ್ರೆ ನೀವು ಹೇಳಿದ್ರೆ ಎರಡು ಸಾವಿರ ಕುಡಿದ್ರೆ ಇವ್ರು ಕುಡಿಯೋಕೆ ಹೋಗ್ತಾರೆ ಅವ್ರು ಹತ್ತಾರೆ ಅಂತೇಳಿ ಅದು ಆಗೋದು ಬೇಡ ನ್ಯಾಯವಾಗಿ ಅವ್ರು ಕೆಲಸ ಕೊಡಲಿ ಏನು ಬೇಕಾದ್ರೆ ಮಾಡಿಕೊಳ್ಳಿ ಸೆಟ್ ಯಾರಿಗೂ ಕೊಡೋದು ಬೇಡ ಸರ್ ಎಲೆಕ್ಟ್ರಿಸಿಟಿ ಅಂತಾರೆ ನೂರು ಮನೆಗೆ ಐವತ್ತು ಮನೆಗೆ ಬಂದಿಲ್ಲ ಎಲ್ಲ ಫ್ರೀ ಕೊಡ್ತಾರೆ ಯಾರು ಕೊಟ್ಟವ್ರೆ ಇವರು ಹೇಳ್ತಾರೆ ಅಕ್ಕನ ಮನೆಗೆ ಹೋಗೋ ಭಾವನ ಮನೆಗೆ ಹೋಗೋ ಮಾವನ ಮನೆಗೆ ಹೋಗೋ ಅಣ್ಣನ ಮನೆಗೋ ಅತ್ತೆ ಮನೆಗೋ ಎಲ್ಲನೂ ಎಲ್ಲ ಮನೆಗೂ ಬಸ್ ಫ್ರೀ ಆಮೇಲೆ ಎಲ್ಲ ಮನೆಗೂ ಇನ್ನೂರು ಇನ್ನೂರವರೆಗೂ ಫ್ರೀ ಅಂತಾರೆ ಎಲ್ಲಿ ಕೊಟ್ಟವ್ರೆ ಯಾರಿಗೂ ಕೊಟ್ಟಿಲ್ಲ ನಮ್ದು ಒಂದು ರೂಪಾಯಿ ಫ್ರೀ ಬಂದೇ ಇಲ್ಲ ಎಲ್ಲದೂ ದುಡ್ಡು ಬರ್ತಾನೆ ಇದೆ ಇವಾಗ ಗೊತ್ತಿಲ್ಲ ಅಂತಾರೆ ಎಲ್ಲದಕ್ಕೂ ದುಡ್ಡು ಐದು ಮನೆಗೂ ದುಡ್ಡು ಬರ್ತಾ ಇದೆ ಫ್ರೀ ಬೇಕಿಲ್ಲ ಸರ್ ದಯವಿಟ್ಟು ಖಂಡಿತವ್ರು ಯಾರು ಕೊಡ್ಬೇಕು ಕೆಡುಬಾಡೋರ್ ಇದ್ರಲ್ಲ ಅವ್ರು ಕೊಡ್ಲಿ ಆಯ್ತಾ ಬಸ್ ನಲ್ಲಿ ಮಕ್ಕಳು ಓದ್ತಾರಲ್ಲ ಅವ್ರು ಫ್ರೀ ಎಜುಕೇಶನ್ ಕೊಡ್ಲಿ ಅವ್ರು ಫ್ರೀ ಬಸ್ ಕೊಡ್ಲಿ ಅಷ್ಟೇ ಹೊರತು ಮುಂಚೆ ಇದ್ದಂಗೆ ಇರ್ಲಿ ಇದು ಯಾವ್ದು ಬೇಡ ಸರ್ ಅಯೋಧ್ಯ ರಾಮ್ ಅಂದ್ರೆ ವರ್ಷ ವರ್ಷ ನೂರಾರು ವರ್ಷ ಕಟ್ಟಬೇಕು ಅಂತ ಕಟ್ಟೋಕ್ಕಾಗಲಿಲ್ಲ ಈ ಪುಣ್ಯಾತ್ಮ ಬಂದು ಇವತ್ತು ರಾಮೇಂದ್ರ ಪ್ರೂವ್ ಮಾಡಿದ್ರು ಇವಾಗ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ರಾಮ ಅಲ್ಲಿಲ್ವಾ ಇಲ್ಲಾಗಬೇಕು ಅಲ್ಲಿಗೆ ಹಾಕೋಬೇಕು ಇಲ್ಲ ಇಲ್ವಾ ಅಂತ ಹೇಳ್ತಾರೆ ಇವರು ಹೆಂಗಸರು ಇಲ್ಲಿ ಆಗಿರ್ಬೇಕು ಅಂತ ಮಂತ್ರಾಳಿಗೆ ಹೋದ್ರು ಇವರು ಇವ್ರು ಯಾಕೆ ಹೋದ್ರು ಅವ್ರ ಮನೆಗೆ ಹಾಕೋ ಇಲ್ಲ ಮಂತ್ರಾಲಯ ಆಗುವ ಸಮಯಲ್ಲಿವ ಅಲ್ಲಿಗೆ ಹಾಕಬೇಕು ಮತ್ತೆ ಹಂಗೆ ಒಬ್ಬೊಬ್ಬರು ಒಂದು ಉದ್ದೇಶ ಇರ್ತಾರೆ ಅಲ್ಲಿ ಹೋಗ್ಬೇಕು ಹೋಗಿ ಬರ್ತಾರೆ ಕಾಶಿಗೆ ಹೋಗ್ಬೇಕು ಅಂದರೆ ಇಲ್ಲ ವಿಶ್ರಾಂತಿ ನಿಲ್ಸಿಗೆ ಹೋಗೋಲ್ವಾ ಕಾಶಿ ಹತ್ರ ಮಾಡೋರು ಪುಣ್ಯ ಬರ್ತಾರೆ ಹಿಂದೂಗಳು ವಿಶೇಷ ಕೊಡ್ಬೇಕು ಅಂತ ಕೊಡಲಿ ಅಲೋ ಸರ್ ಆ ಥರ ಸರ್ ಕಾಶಿ ಯಾತ್ರೆ ಹೋಗಿರೋರು ಅವ್ರಿಗೆ ಐದೈದು ಸಾವಿರ ಚಾರಧಾಮ ಯಾತ್ರೆ ಹೋಗಿರೋರಿಗೆಲ್ಲ ಐದೈದು ಸಾವಿರ ಫ್ರೀ ಕೊಡ್ತಾ ಇದ್ದಾರೆ ಅದೇನೋ ದೂರ ಎಲ್ಲರೂ ಹೋಗೋಕ್ಕಾಗಲ್ಲ ಒಂದು ಟ್ರೈನಲ್ಲಿ ಸ್ಕೀಮ್ ಇದೆ ಹೋಗಿ ಬರ್ಬೋದು ಹೋಗಿ ಬಟ್ಬೋರು ಎಲ್ಲರಿಗೂ ದರ್ಶನ ಆಗಲಿ ನೋಡಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾಶಿಯಲ್ಲಿ ಇವಾಗ ಅಯೋಧ್ಯೆಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಅಲ್ಲಿಗೂ ಹೋಗ್ತಾ ಇದ್ದಾರೆ ತುಂಬ ಜನ ಅಲ್ಲಿ ಆ ಅವರಿಗೆಲ್ಲ ತುಂಬ ಅನುಕೂಲ ಆಗಿದೆಯಂತೆ ತುಂಬ ಅಸಲು ಎಷ್ಟೋ ಬಡವರಿದ್ರು ಇವಾಗ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆಯಂತೆ ಚೆನ್ನಾಗೆ ಅವರು ಅವ್ರ ಮಾ ಕಾಲ್ ಮೇಲೆ ಅವ್ರ ಕಾಲು ನಿಂತ್ಕೊಂಡು ಇದ್ದಾರಂತೆ ಅಲ್ಲಿ ಬರ್ತಾ ಇದ್ದಾರೆ ಸರ್ ಈಗ ನೀವು ನರೇಂದ್ರ ಮೋದಿ ಅವರೇ ಬರಬೇಕು ಅಂತ ಹೇಳಿದ್ರು ಹತ್ತು ವರ್ಷದಿಂದ ಮೋದಿ ಅವರ ಟರ್ಮ್ ನೋಡಿದ್ದೇವೆ ಈಗ ರಾಹುಲ್ ಗಾಂಧಿ ಅವರಿಗೆ ಒಂದು ಟರ್ಮ್ ಕೊಟ್ಟು ನೋಡ್ಬೋದಲ್ಲ ರಾಹುಲ್ ಗಾಂಧಿ ಕೊಡೋದಲ್ಲ ಕಾಂಗ್ರೆಸ್ಗೆ ಎಪ್ಪತ್ತು ವರ್ಷ ಕೊಡ್ಬೋಲ್ಲ ಸರ್ ನಾವು ಏನು ಮಾಡಿದ್ದಾರೆ ನಮಗೆ ಏನೂ ಮಾಡಿಲ್ಲ ನಮಗೇನ ಮಾಡಿದ್ದಾರೆ ಅವಾಗ ನೀವು ಹೇಳಿ ಸರ್ ಹೋಗಲಿ ಏನೂ ಮಾಡಿಲ್ಲವಲ್ಲ ಯಾಕೆ ಬೇಕು ಹೊಸ ಮನುಷ್ಯ ಕೊಟ್ಟು ಒಂದು ಉತ್ತೇಜನ ಕೊಡೋಣ ಆ ಮನುಷ್ಯ ಅಷ್ಟು ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಅವ್ರ ತಾಯಿ ಸತ್ತಾಗ ಜಸ್ಟ್ ನಾಲ್ಕು ಅವ್ರು ಇದ್ಬಿಟ್ಟು ಡ್ಯೂಟಿ ಬಂದು ಕೂತ್ಕೊಂಡರೆ ದಿವಸ ಹದಿನೆಂಟು ಗಂಟೆ ಕೆಲಸ ಯಾವ ಪ್ರಧಾನಮಂತ್ರಿ ಮಾಡೋರೆ ಯಾವ ಮುಖ್ಯಮಂತ್ರಿ ಮಾಡೋರೆ ಯಾವ ಎಮ್ ಎಲ್ ಎ ಮಾಡಿದ್ದಾರೆ ಯಾರು ಮಾಡಿಲ್ಲವಲ್ಲ ಅವ್ರು ಅದು ಮಾಡಿದಾರಲ್ವ ನಾವು ಯಾಕೆ ಅವ್ರಿಗೆ ಓಟ್ ಮಾಡಬಾರ್ದು ಒಂದು ಡಿಫೆನ್ಸ್ನಲ್ಲಿ ಎಷ್ಟು ಅನ್ಯಾಯ ಆಗ್ತಾಯಿತ್ತು ಅವ್ರಿಗೆ ಹಾಕೊಳ್ಳೋ ಬಟ್ಟೆ ಸರಿಯಾಗಿರಲಿಲ್ಲ ಅಂಥವ್ರಿಗೆ ಇವತ್ತು ಬುಲೆಟ್ ಪ್ರೂಫು ಜಾಕೆಟ್ ಕೊಟ್ಬಿಟ್ಟು ಇದ್ರ ದಿವಸ ಟ್ವೆಂಟಿ ಸಿಕ್ಸ್ ಆಗಲಿ ಒಳ್ಳೆ ದಿವಸ ಹೋಗ್ಬಿಟ್ಟು ಅವ್ರು ದೀಪಾವಳಿ ಹಬ್ಬದ ದಿವಸ ಸಿ ಎನ್ಸ್ ಬಂದು ಆ ಹಿಮ ಮಾಡ್ಕೊ ಬಂದವ್ರೆ ಯಾವತ್ತ ಯಾವ ಮುಖ್ಯಮಂತ್ರಿ ಮಾಡೋರ ಪ್ರೈಮ್ ಮಿನಿಸ್ಟರ್ ಮಾಡಿದಾರ ಯಾರು ಮಾಡಿಲ್ಲವಲ್ಲ ಯಾಕೆ ಮಾಡಬೇಕು ಅವ್ರಿಗೆ ಮಾಡಿ ಅವಶ್ಯಕತೆ ಇಲ್ಲ ನನಗೆ ಯಾಕೆ ನಮ್ಮ ಇದ್ರೆ ಸಾಕು ಸಾಕು ನನ್ನ ಹೆಂಡತಿ ಮಕ್ಕಳಿದ್ರೆ ಚೆನ್ನಾಗಿ ಸಾಕು ಯಾರು ಬೇಡ ಅವ್ರ ಹಂಗೆ ಮಾಡಿದಾರಾ ಇಲ್ವ ಸತ್ತು ದಿವಸ ಅಮ್ಮ ಮಮತಾ ಬ್ಯಾನರ್ಜಿ ಹೇಳಿ ಏನು ಮೋದಿಯವರೇ ಇವತ್ತು ನಿನ್ನ ತಾಯಿ ಜೊತೆಲಿ ಇರಬಾರ್ದು ಅಂದರೆ ಇರ್ತೀನಿ ಇರ್ತೀನಿ ನನ್ನ ಜೊತೆ ಗೊತ್ತು ಯಾವಾಗ ಅಂತ ಹೇಳಿ ನೆಟ್ಟಿಗೆ ಬಂದು ನಾಲ್ಕು ವಾರ ಆದಮೇಲೆ ಯಾಕೆ ಬಂದ ದೇಶ ನಂದು ಸರ್ ಫಸ್ಟ್ ನಮ್ಮ ದೇಶ ಅಂತಾನೆ ಆಮೇಲೆ ನಾವು ಅಂತ ಹೇಳ್ತಾನೆ ಇವ್ರು ಹಂಗಲ್ಲ ನಾವು ಮೊದಲು ನಾವು ಆಮೇಲೆ ದೇಶ ಅಂತಾರೆ ಅಂಥ ದೇಶದಲ್ಲಿರೋಬೇಕಾ ಇವಾಗ ಶ್ರೀಲಂಕಾದಲ್ಲಿ ಏನಾಯಿತು ಸರ್ ಇವಾಗ ಶ್ರೀಲಂಗದಲ್ಲಿ ಬೇಡ ಭಿಕ್ಷ ಬೇಡ ಆಯಿತಾ ಕೇರಳ ಒಳಗೆ ಅದು ಹೆಚ್ಚು ಕಮ್ಮಿ ಆಯಿತು ಮನೆ ಇಪ್ಪತ್ತೈದು ಸಾವಿರ ಕೋಟಿ ದುಡ್ಡು ಬೇಕು ಅಂತ ಹೋಗಿ ಕೇಳಿದರು ಅವರು ಆಗೋದಲ್ಲಿ ಯಾಕೆ ಕೊಡ್ಬೇಕು ನಿಮಗೆ ಅಂತೇಳಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೈಕೋರ್ಟಲ್ಲಿ ಚೀಮಾರಿ ಡೆಲ್ಲಿಯಲ್ಲಿ ಯಾಕೆ ಬೇಕು ನಿಮಗೆ ಐದು ಸಾವಿರ ಕೋಟಿ ಕೊಡ್ತೀವಿ ಬದುಕೋಗ್ರಿ ಅಂತ ಹೇಳಿದ್ರು ಇಂಥ ಕೆಲಸ ಬೇಕಾ ಎಲ್ಲ ಬುಕ್ ಸೆಟ್ ಕೊಟ್ಟರೆ ನಮ್ಮದು ಹಂಗೆ ಆಗುತ್ತೆ ನಾವು ಹಂಗೆ ಆಗಬೇಕಾ ನಮ್ಮ ಸ್ಟೇಟ್ ಹಂಗಾಗಬೇಕಾ ನಮ್ಮ ಸ್ಟೇಟ್ ಮರ್ಯಾದೆಗೆ ಇದ್ದೀವಿ ಯಾಕೆ ಬೇಕು ಸರ್ ಪುಕ್ಸೆ ಕೊಡೋದು ದಯವಿಟ್ಟು ನಿಂತಾಗ್ಬಿಟ್ಟು ಸರ್ ಪುಕ್ಸೆ ಓಡೋಸ್ ಇರಬಾರ್ದು ಸರ್ ಯಾವತ್ತೂ ಯಾವತ್ತೂ ಕಷ್ಟ ಬಿಟ್ಟು ದುಡಿಬೇಕು ಕಷ್ಟ ಬಿಟ್ಟು ದುಡಿದ್ರಿಗೆ ಪ್ರತಿಯೊಬ್ಬ ಒಂದು ಕೆಲಸ ಕೊಡಲಿ ಯಾರಿಗೇನೋ ಕೆಲಸಕ್ಕೆ ಅಪ್ಲಿಕೇಶನ್ ಅವ್ರು ಕೊಡಿ ದಿನ ಕೂಲಿ ಕೊಡ್ತಾರೆ ಕೊಡಿ ಇನ್ನೊಂದು ಕೊಡ್ತಾರೆ ಕೊಡಿ ಯಾವ್ದಾದ್ರು ಕೊಡಿ ಎಲ್ಲ ರೋಡ್ಗಳು ನಾಶವಾಗ್ಬಿಟ್ಟವೆಲ್ಲ ಕೊಟ್ಟು ಮಾಡಿಕೊಂಡ್ರೆ ಏನು ಬರ್ತಾರೆ ಹೇಳಿ ಸರ್ ನೀವು ಪುಕ್ಸಾಟೆ ಹೇಗೆ ಕೊಡೋದು ಬೇಡ ಅಂತ ಹೇಳಿದ್ರೆ ಈಗ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಕೊಟ್ಟಿದೆ ಅಂದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಗ್ಯಾರಂಟಿ ಅದರಲ್ಲಿ ಬಡ ಮಹಿಳೆಯರಿಗೆ ಒಂದೊಂದು ಲಕ್ಷ ಕೊಡ್ತೇನೆ ಅಂತೇಳಿ ಕಿಸಾನ್ ನ್ಯಾಯ ಕೊಡ್ತೇನೆ ಅಂತೇಳಿ ಅಂದರೆ ನೂರು ಇಪ್ಪತ್ತ್ನಾಲ್ಕು ಬೆಳೆಗಳಿಗೆ ಏನು ನ್ಯಾಯ ಸಿಗಲಿಲ್ಲ ಸ್ವಾಮಿನಾಥನ್ ವರದಿ ಪ್ರಕಾರ ಆ ಎಲ್ಲ ವರದಿ ಪ್ರಕಾರವೇ ನಾವು ನ್ಯಾಯ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ ಸರ್ ಅದು ನಿಜ ಹೇಳಿದವರು ಹೇಳಿದ್ರೆ ಅವರು ಇಪ್ಪತ್ತು ಐದು ಗ್ಯಾರಂಟಿ ಕೊಟ್ಟಿರೋದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಇವರು ಹೇಳ್ತಾರೆ ನಮ್ಗೆ ಅಷ್ಟೇ ಕೊಟ್ಟು ಇಷ್ಟು ಕೊಡಿ ಅಂದರೆ ಒಂದು ನೂರು ಮನೆಗೆ ಹೋಗಿ ಕೇಳಿ ಸರ್ ಹತ್ತು ಮನೆಗೆ ಬಂದಿದೆ ಕೇಳಿ ಪುಕ್ಸಟ ಭಾಗಿಯಗಳು ಯಾರು ನಾನು ಕೇಳಿದ್ದೆವು ಹತ್ತು ಮನೆ ಹೋಗಿ ಯಾರಿಗೂ ಬಂದಿಲ್ಲ ಇಂಥವ್ರು ಬ ಕೊಟ್ಟಿದ್ವಿ ಅಂತ ನೀಡು ಜೈಕಾರ ಹಾಕ್ಕೊಂಬಿಟ್ಟು ಟಿ ವಿಗಳ್ ನೋಡ್ಸ್ಕೊಂಬಿಟ್ರೆ ಯಾರು ನಂಬ್ತಾರೆ ನಂಬ್ತಾರೆ ಅದು ನಂಬೋಕ್ಕಾಗಲ್ಲ ಅದು ಬೇಡ ಸರ್ ಪುಗ್ಸೆಟ್ಟೆ ಬಾಗಿಲು ಬೇಡ ಇನ್ನು ಹನ್ನೆರಡು ಕೊಡ್ತೀವಿ ಅಂತ ಹೇಳಿದ್ರೆ ಅವ್ರು ಕೊಡಗೂ ಆಗೋದಿಲ್ಲ ಇವ್ರಿಗೆ ಇವಾಗ ಈ ಎಲೆಕ್ಷನ್ ಆಗಲಿ ಎಲೆಕ್ಷನ್ ಆದಮೇಲೆ ಮುಂದಕ್ಕೆ ಈ ಲೋಕಸಭೆ ಎಲೆಕ್ಷನ್ ಆದಮೇಲೆ ರಾಜ್ಯಸಭೆ ಎಲೆಕ್ಷನಲ್ಲಿ ಆಗುತ್ತಲ್ವಾಗ ಮತ್ತೆ ಏನಾಗುತ್ತೆ ಅಂತ ತಾವೇ ನೋಡಿ ಆಮೇಲೆ ಗೊತ್ತಾಗುತ್ತೆ ಜನ ಈಗ ಬುದ್ಧಿ ಕಾಲ್ತಿದ್ದಾರೆ ಗ್ಯಾರಂಟಿಗಳಿಗೆ ಬಲಿ ಇವರು ಮಧ್ಯದಲ್ಲಿ ಯಮರ್ಸ್ಬಿಟ್ಟೋ ಜನಗಳು ನೋಪಟ್ರು ಈಗಿನ ಅವ್ರು ಬೇಡ ಈಗ ಹಳ್ಳಿಗೆ ಹೋಗಿ ಸಿಟಿಗೆ ಹೋಗಿ ದೆಲ್ಗನ ಹೋಗಿ ಅವ್ರನ್ನ ಬಿಟ್ಟರೆ ಯಾರನ್ನ ಕೇಳಿ ನೀವು ನಿಷ್ ಜನ ಸಮೀಕ್ಷೆ ಮಾಡ್ತಾ ಇದ್ರಲ್ಲ ಅಷ್ಟು ಸಮೀಕ್ಷೆಯಲ್ಲಿ ನೀವು ಯಾರನ್ನ ಬನ್ನಿ ನೂರಕ್ಕೆ ತೊಂಬತ್ತು ಪರ್ಸೆಂಟು ಈಗ ದುಡ್ಡು ಆಸೆ ಪಡೆದು ಜನಗಳಿಗೆ ಓಟ್ ಹಾಕ್ತಾರೆ ಅದು ನಾವೇನು ಮಾಡೋಕ್ಕಾಗಲ್ಲ ಅದು ಬೇಡ ದುಡ್ಡಿಗಾಗ ನಮ್ಮ ಹಕ್ಕು ಏನು ಭಾರತದ ಪ್ರಜೆ ಭಾರತದಲ್ಲಿ ನಾವು ಓಟ್ ಮಾಡಬೇಕು ಅದು ನಮ್ಮ ಹಕ್ಕಿದೆ ಆ ಯಾಕೆ ಏನು ಪ್ರಯತ್ನ ಮಾಡಲ್ಲ ಯಾಕೆ ಬೇಕು ಕಳ್ಕೊಳ್ಳೋದಕ್ಕೆ ಈಗ ಹಳ್ಳಿಗಳಲ್ಲಿ ನೋಡಿದಾದರೆ ಈಗ ರೈತರಿಗೆ ಏನಾಗಿದೆ ಅಂತ ಹೇಳಿದರೆ ಈಗ ಕಾಂಗ್ರೆಸ್ ಹೇಳಿದೆ ಕಿಸಾನ್ ನ್ಯಾಯ ಕೊಡ್ತೇನೆ ಅಂತೇಳಿ ರೈತರಿಗೆ ಅಂದರೆ ಅವರ ಗ್ಯಾರಂಟಿಯಲ್ಲಿ ಒಂದು ಪ್ರಣಾಳಿಕೆಯಲ್ಲಿ ಬಿಟ್ಟದು ಕಿಸಾನ್ ನ್ಯಾಯ ಕೊಡ್ತೇನೆ ಅಂತೇಳಿ ನೂರಿಪ್ಪತ್ನಾಲ್ಕು ಬೆಳೆಗಳಿಗೆ ಒಂದೇ ಥರ ಸ್ವಾಮಿನಾಥನ್ ವರದಿ ಪ್ರಕಾರ ಕೊಡ್ತೇನೆ ಅಂತೇಳಿ ಈ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಕಾಂಗ್ರೆಸ್ ಗೌರ್ಮೆಂಟ್ ಇರಬೇಕಾದ್ರೆ ಸ್ವಾಮಿನಾಥನ್ ವರದಿ ಕೊಟ್ಟಿದ್ದರು ಆ ವರದಿಯನ್ನು ತರಲಿಕ್ಕೆ ಆಗೋದಿಲ್ಲ ಅಂತೇಳಿ ರಿಜೆಕ್ಟ್ ಮಾಡಿದೆ ಕಾಂಗ್ರೆಸ್ ಈಗ ಅದನ್ನೇ ನಾವು ಅಧಿಕಾರಕ್ಕೆ ಬಂದ ಮೇಲೆ ಅದನ್ನೇ ತರ್ತೇವೆ ಅಂತ ಹೇಳ್ತಿದ್ದಾರೆ ಈಗ ಮನುಷ್ಯನ ನಾವು ಒಂದ್ಸರಿ ನಂಬೋದು ಸರ್ ಎಷ್ಟು ಸರಿ ನಂಬ್ತೀನಿ ನೀವು ಇದು ನನ್ನ ನಿಮ್ಮ ಮನೆ ವಿಷಯ ಅಲ್ಲ ಇದು ದೇಶದ ವಿಷಯ ಸ್ವಲ್ಪ ಬೇಸಿಗೆ ಮುನ್ನಡಿ ಕುಮಾರಸ್ವಾಮಿ ಅವರು ಮಾಡಿದ್ರು ಅವಾಗ ನೀವೆಲ್ಲ ಸಾಲ ಮನ್ನಾ ಮಾಡ್ತೀವಿ ಪ್ರತಿಯೊಬ್ಬರು ಸಾಲ ಮನ್ನಾ ಮಾಡಿದ್ರು ಅವ್ರು ಮಾತು ಉಳಿಸ್ಕೊಂಡು ಇವರು ಉಳಿಸ್ಕೊಂಡ್ರ ಇವರು ವಿಭೇದನೆ ಮಾಡ್ತೀನಿ ನೀವು ಹಂಗೆ ಹಂಗೆ ಅಂತ ಹೇಳಿದ್ರೆ ಪಕ್ಷ ಭೇದ ಯಾವ ಕಡೆ ಜಟ್ಟೆ ಚೆನ್ನಾಗಿ ಮಾಡ್ತಾರೆ ಅವ್ರ ಕಡೆ ಹೋಗಿ ಸೇರ್ಕೊತಾರೆ ತಪ್ಪೇನಿದ್ರಲ್ಲಿ ಇವ್ರು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಇವ್ರು ಇಲ್ವಾ ಅದೇ ಥರ ಅವ್ರು ಹೋಗಿದ್ದಾರೆ ತಪ್ಪೇನದಲ್ಲೇ ಯಾಕೆ ಮಾಡಬಾರ್ದು ಅಲ್ವಾ ದೇಶದ ಜಾ ನಮಗೆ ದೇಶದ ಬೆನ್ನೆಲುಬು ಇವತ್ತಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಹೇಳಿದ್ದಾರೆ ಯಾರು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರದಲ್ಲಿ ಹೇಳಿದರು ದೇಶದ ಬೆನ್ನೆಲುಬು ಯಾರು ಅಂದರೆ ನಮ್ಮ ರೈತರು ಅಂತ ಹೇಳಿದ್ದಾರೆ ಆ ರೈತರಿಂದ ನಾವು ಊಟ ಮಾಡೋದು ರೈತರಲ್ಲನ್ನು ಯಾರು ಊಟ ಮಾಡ್ತಾರೆ ಆಮೇಲೆ ಮಾ ತಿನ್ನ ಊಟ ಮಾಡಬೇಕಾಗುತ್ತೆ ನಾವು ಅದು ಬೇಡ ಸರ್ ರೈತರು ಚೆನ್ನಾಗಿರಬೇಕು ರೈತರು ಚೆನ್ನಾಗಿರಬೇಕು ಅಂದರೆ ಅವರು ಸವಲತ್ತು ಕೊಡಬೇಕು ಕೊಡಲಿ ಏನು ಬೇಕಾದ್ರೂ ಕೊಡಲಿ ಅವ್ರಿಗೆ ಫ್ರೀ ಗೊಬ್ಬರ ಕೊಡ್ತಾರ ಕೊಡಲಿ ಫ್ರೀ ಇದು ಕೊಡ್ತಾರ ಕೊಡಲಿ ದೇಶದಲ್ಲಿ ಬೆಳೆ ಹೆಚ್ಚು ಕಮ್ಮಿ ಬೆಳೆ ಲಷ್ಟ ಕೊಡಲಿ ಅವೆಲ್ಲ ಕೊಡೋದು ಬಿಟ್ಬಿಟ್ಟು ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಬರೀ ಆಸ್ವಾಸೆ ಕೊಟ್ಟರೆ ಏನಾಗುತ್ತೆ ಸರ್ ರಾಜ್ಯದಲ್ಲಿರುವ ಕಾಂಗ್ರೆಸ್ ಗೌರ್ಮೆಂಟ್ ಹೇಳ್ತಿದೆ ನಾವು ರೈತರ ಪರವಾಗಿರುವ ಸರ್ಕಾರ ಬಡವರ ಸರ್ಕಾರ ರೈತರ ಪರವಾಗಿ ಇದು ಏನು ಅವರು ಏನು ಮಾಡಿದಾರ ಹೇಳಿ ಯಾವ ನಾವು ಕೇಳಿ ಹಳ್ಳಿಗಳಿಗೆ ಹೋಗಿ ನಮ್ಗೆ ಅದು ಕೊಟ್ಟವರುಪ್ಪ ಇದು ಕೊಟ್ಟವರಪ್ಪ ಅಂತ ಯಾರನ್ನು ಹೇಳಿ ಆಮೇಲೆ ನಾನು ನಿಮ್ಗೆ ಕೇಳ್ತೀನಿ ಅಲ್ಲಿ ಕರೆಂಟ್ ಫ್ರೀ ಅಂತ ಹೇಳ್ತಾರೆ ನಾಲ್ಕು ಗಂಟೆ ಕರೆಂಟ್ಗೆ ಹೋಗ್ಬಿಟ್ಟು ಆಮೇಲೆ ನಾವೇನು ಮಾಡೋಕ್ಕಪ್ಪ ನೀರು ನೀರಿಗೆ ಕರೆಂಟ್ ಸಿಗೋದಿಲ್ಲ ಹೌದು ಇಲ್ಲ ಅಂತ ಹೇಳ್ತಾರೆ ಸರ್ ಏನ್ ಮಾಡ್ತೀರಾ ಅಂತವ್ರು ಕಟ್ಕೊಂಡು ನಾವು ಅಟ್ಲೀಸ್ಟು ಟೈಮ್ ಸರಿ ಮಳೆ ಬೆಳೆ ಬಂದು ಭಯಂಕರ ಮಳೆಗಳು ಬಂದು ಕುಮಾರ್ಸ್ವಾಮಿ ಕಾಲದ ಹಂಗೆ ಬಂತು ಇವ್ರ ಕಾಲದ ಕುಡಿಯೋಕೆ ನೀರಿಲ್ಲ ಹಂಗಾಯ್ತು ಇದೇ ಟೈಮ್ ಸರ್ವಾ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇದೇ ಟೈಮಲ್ಲಿ ಫಸ್ಟ್ ಟೈಮ್ ಸರ್ ಕುಡಿಯೋಕೆ ನೀರಿಲ್ಲ ಅಂತ ಹೇಳಿದ್ರು ಟ್ಯಾಂಕರ್ ಹೇಳಿ ಪಾಪ ಅವರು ಐನೂರು ರೂಪಾಯಿ ಎರಡು ಸಾವಿರ ಮಾಡಿದ್ರು ಅಂದರು ಸರ್ ಒಂದು ಹೇಳಿ ಸಿಂಪಲ್ ಆಗ ಹೇಳ್ಬೇಕಂದ್ರೆ ಬಸ್ನಲ್ಲಿ ಇವು ಗೌರಿ ಹಬ್ಬ ಬರುತ್ತೆ ದಸರಾ ಹಬ್ಬ ಬರುತ್ತೆ ಇಲ್ಲಿಂದ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದರೆ ಇನ್ನೂರು ರೂಪಾಯಿ ನಾನೂರು ರೂಪಾಯಿ ಟಿಕೆಟ್ ಮಾಡ್ತಾರವರು ಯಾರು ಪ್ರೈವೇಟ್ನವರು ಅದೇ ಕೆಲಸ ಸರ್ಕಾರದವ್ರು ಮಾಡಿದ್ದಾರೆ ಈಗ ಅದೇ ಕೆಲಸ ಮಾಡಿದ್ದಾರೆ ಯಾಕೆ ಮಾಡಬೇಕು ಸರ್ಕಾರಕ್ಕೊಂದೆ ಇವ್ರಿಗೊಂದೆ ಹಾಗೆ ನೀರು ಕುಡಿಯೋ ಟ್ಯಾಂಕರ್ ಐನೂರು ರೂಪಾಯಿ ಸಾವಿರ ರೂಪಾಯಿ ಮಾಡ್ಕೊಂತ ತಪ್ಪೇನೇ ಇದೆ ಅದರಲ್ಲಿ ಅವರು ತಂದು ಕೊಡ್ತಾರಲ್ಲ ನಿಮ್ಮ ನೀರು ನೀವು ಕೊಡಿದ್ರೆ ನೀರು ಅವ್ರು ಕೊಡ್ತಾರಲ್ಲ ಯಾಕೆ ಅವ್ರು ನೀವು ಈಗ ಕುಡಿಲಿಕ್ಕೆ ನೀರಿಲ್ಲ ಅದೊಂದು ಸಮಸ್ಯೆ ಇದೆ ಬೆಂಗಳೂರಲ್ಲಿ ಈಗ ತಮಿಳ್ನಾಡಿಗೆ ನೀರು ಹರಿಸಿದ್ರಿಂದ ಈ ಸಮಸ್ಯೆ ಉಂಟಾಯ್ತಾ ಅದು ನಿಜವಾಗೂ ತಪ್ಪಾಗುತ್ತೆ ಸರ್ ಇವ್ರು ನೋಡಿ ನಮ್ಮ ನಮ್ಮ ಕರ್ನಾಟಕ ಬಾರ್ಡ್ರವರೆಗೂ ನೋಡಿ ಎಲ್ಲಿ ನೀರೋ ಅವ್ರು ನಾಲೆ ಒಳಗೆ ಹೋಗಿ ನೀರು ಮಾತಾಡ್ತಾರೆ ನಮ್ಮ ಬೆಳೆಗಳಲ್ಲಿ ಒಣಗೋಗಿರ್ತಾರೆ ತಮಿಳ್ನಾಡುಗೆ ಹೋಗಿ ಸಮೃದ್ಧಿಯಾಗಿ ಬೆಳೆಗಳಿರ್ತವೆ ಸಮೃದ್ಧಿಯಾಗಿ ನೀರು ಇರ್ತದೆ ಯಾಕೆ ಸರ್ ನಮ್ಮ ದೇಶ ಅವ್ರ ದೇಶದಲ್ಲಿ ದುಡ್ಡು ಅವ್ರ ಸ್ಟೇಟಲ್ಲಿ ದುಡ್ಡು ಇಲ್ವಾ ಡ್ಯಾಮ್ ಕಟ್ಬೇಳ ಜಾಗ ಇಲ್ವಾ ಯಾಕೆ ಕೊಡಬಾರ್ದು ಅಂತ ಹೊಸ ಕಾನೂನು ಮಾಡ್ತಾರೆ ಮೋದಿ ಅವ್ರು ಕೊಟ್ಟರೆ ಆ ಕೆಲಸ ಖಂಡಿತವ್ರು ಮಾಡ್ತಾರೆ ಹೊಸ ಕಾನೂನು ಮಾಡಿಬಿಟ್ಟು ನಮ್ಮದು ನೀರು ಬಿಕ್ಕಾಗ್ಬಿಟ್ಟು ಅರ್ಧ ಹೋಗ್ತದಲ್ವಾ ಅರ್ದೋದಾಗ ಅಲ್ಲಿ ಹೋಗ್ತದೆ ಅಲ್ಲಿ ಅಲ್ಲಿ ಹೋದಾಗ ಏನಾಗುತ್ತೆ ಅಂದರೆ ಅವ್ರನ್ನ ಡ್ಯಾಮ್ ಕಟ್ಕೊಳ್ಳಿ ಉಪಯೋಗಿಸ್ಕೊಳ್ಳಿ ಉಳಿಸ್ಕೊಳ್ಳಿ ಯಾಕೆ ಮಾಡ್ತಾರೆ ಈಗ ಲೋಕಸಭಾ ಚುನಾವಣೆ ಮುಗ್ದ ಬಳಿಕ ರಾಜ್ಯದಲ್ಲಿರುವ ಕಾಂಗ್ರೆಸ್ ಗೌರ್ಮೆಂಟ್ ಬೀಳ್ತದೆ ಹಂಡ್ರೆಡ್ ಪರ್ಸೆಂಟು ಸರ್ ಬರೆದಿಟ್ಕೊಳ್ಳಿ ನಾವು ಸರ್ ಇಪ್ಪತ್ತೆಂಟು ಸೀಟ್ ನಮಗೆ ಇಪ್ಪತ್ತಾರು ಸೀಟ್ ನಮ್ಮ ಪಕ್ಕ ಪಕ್ಕ ನಮ್ಗೆ ಗ್ಯಾರಂಟಿ ಇನ್ನೆರಡು ಸೀಟ್ ಇದ್ರವ್ರು ಬರ್ತಾರೆ ಹೊರತೋ ಇವರು ಬರೋದಿಲ್ಲ ಸರ್ ಅಂದರೆ ಚುನಾವಣೆ ಆದ ನಂತರ ಅಂದರೆ ಲೋಕಸಭಾ ಚುನಾವಣೆ ಆದ ನಂತರ ರಾಜ್ಯದಲ್ಲಿರುವ ಎಂ ಪಿಗಳೆಲ್ಲ ಎದೆ ಹೇಳ್ತಾರೆ ಅಭಿವೃದ್ಧಿ ಕೆಲಸ ಆಗೋದಿಲ್ಲ ಇಲ್ಲ ಮೊಲ ಜಿಲ್ಲೆಗೆ ಗೆದ್ದೊಳ್ತಾರೆ ಯಾಕೆಂದರೆ ನಮ್ಮ ಎಂ ಪಿಗಳಿಗೆ ಅವಾಗ ಅದೇ ಉದ್ದೇಶ ಇವಾಗ ತೇಜಸ್ವಿ ಸೂರ್ಯನಿದು ಜಸ್ಟ್ ಮೂವತ್ತು ಏನಿಲ್ಲ ಬಯ್ದ ದೇಶದಲ್ಲಿ ಪ್ರಜೆ ಮೊಟ್ಟ ಮೊದಲ ಪ್ರಜೆ ಅಂದರೆ ಆ ಮನುಷ್ಯ ಹೋಗಿ ಎಂ ಪಿ ಆಗಿ ಅಲ್ಲಿ ನಿಂತವನೆ ನಿಂತು ಹೋದ ತಕ್ಷಣ ಒಂದೇ ತಿಂಗಳಲ್ಲಿ ಆ ಮನುಷ್ಯ ಏನು ಸರ್ ನೀವು ಕೊಡೋದು ದುಡ್ಡು ನಮ್ಗೆ ಸಾಲ್ದೇ ಇಲ್ಲ ಆದ್ದರಿಂದ ನಮ್ಮ ಎಂ ಪಿಗಳೆಲ್ಲ ಸ್ವಲ್ಪ ಸಂಬಳ ಕೊಡಬೇಕು ಅಂದರೆ ವಿತಿನ್ ನೋ ಸೆಕೆಂಡ್ಸಲ್ಲಿ ಮಾಡಿಕೊಟ್ರು ಯಾರು ಮೋದಿಯವರು ಇವ್ರು ಏನೇನೋ ಮಾಡ್ಕೊಳ್ಳಿ ಯಾರು ಎರಡನೇ ಪ್ರಶ್ನೆ ಬಟ್ ಅವ್ರು ಕೊಟ್ಟರಲ್ಲ ಅವರು ತಗೊಂಡು ಅಂಥ ಮನುಷ್ಯ ಆ ಕೆಲಸ ಮಾಡ್ದ ಯಾಕೆ ಮಾಡ್ದೆ ಬೇಕು ಅಂತ ಮಾಡಿದೆ ಸುಮ್ಮನೆ ದುಡ್ಡು ಯಾರು ಜನಗಳು ಅನ್ಕೊಳ್ಳಬೇಡ ನಮಗೆ ಜಾಸ್ತಿ ಕೊಡಿ ನಮಗೆ ಫ್ಲೈಟ್ ಚಾರ್ಜ್ ಕೊಡಿ ಇದೆಲ್ಲ ಕೊಡಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಮಾಡ್ತಾ ಅವ್ರು ಇಲ್ವಾ ಮಾಡಿದ್ರೆ ಇಲ್ವಾ ಆ ಥರ ಕೊಡಬೇಕೇ ಹೊರತು ಸುಮ್ಮನೆ ಸುಮ್ಮನೆ ಯಾಕೆ ಮಾಡ ಇವ್ರಿ ನಿತಿನ್ ಗಡ್ಕರಿ ಇದ್ದಾರೆ ಹೈವೇಸ್ನಲ್ಲಿ ಪ್ರೈಮ್ ಮಿನಿಸ್ಟ್ರ ಮನುಷ್ಯ ಓಪನ್ ಸ್ಪೀಚಲ್ಲಿ ಇರ್ತಾರೆ ನೀವು ಯಾವುದನ್ನು ಹೈವೇ ತಗೊಂಬನ್ನಿ ಸ್ಪಾಟಲ್ಲಿ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ ಕಾಂಗ್ರೆಸ್ ಯಾವ ಥರ ಮಾಡಿದಾರಾ ಮಾಡಿಲ್ಲ ಯಾಕೆ ಮಾಡ್ತಾರೆ ಮಾಡಲ್ಲ ಇವ್ರಿಗೆ ಇವ್ರಿಗೆಲ್ಲ ಇದೇ ಬೇಕು ಕಂಟ್ರಾಕ್ಟ್ಗಳು ಕೊಡೋದು ನೂರಕ್ಕೆ ಎಪ್ಪತ್ತೈದು ಪೈಸ ಇದಕ್ಕೆ ಲಂಚ್ ಒಳಗೂ ಬೊಡ್ಡಿ ಕಟ್ಟೋಕ್ಕೋ ಇವರಿಗೆಲ್ಲೇ ಹೋಗುತ್ತೆ ಇಪ್ಪತ್ತೈದು ಪೈಸೆ ರೋಡ್ ರಾಡ್ಬಿಡುತ್ತೆ ಮೂರು ತಿಂಗಳು ರೋಡ್ ಹೋಗ್ಬಿಡುತ್ತೆ ಯಾಕೆ ಹೋಗುತ್ತೆ ಇದಕ್ಕೆ ಬರೀ ಮರಳಾಕ್ಕೂ ಸುಮೆಟ್ ಆಗದೇ ಮಾಡ್ತಾರೆ ಏನಕ್ಕಾಗುತ್ತಾರೆ ಇದೇ ಕೆಲಸ ಯಾವುದು ಅದು ನಿಜವಾಗ್ಲೂ ಹೋಗ್ಬೇಕು ಸರ್ ಹೋಗ್ಬಿಟ್ರೆ ಮಾತ್ರ ಕೆಲಸ ಆಗುತ್ತೆ ಇಲ್ಲ ನಮ್ಮ ದೇಶ ಉದ್ದರಲ್ಲ ಇಲ್ಲ ಶ್ರೀಲಂಕಾ ಕೇರಳ ಇಲ್ಲ ಪಶ್ಚಿಮ ಬ್ಯಾನರ್ಜಿ ಇದೇ ಆಗಬೇಕು ನಮ್ದು ನಮ್ಮದು ಆಗೋದು ದೇಶ ಅಭಿವೃದ್ಧಿ ಆಗಬೇಕು ಅಂತೇಳಿದರೆ ನರೇಂದ್ರ ಮೋದಿ ಅವರಿಗೆ ಅಲ್ಲ ತೂ ತೌಸಂಡ್ ಪರ್ಸೆಂಟ್ ನೀವು ಯಾವ ಗಲ್ಲಿ ಯಾರನ್ನೇ ಕೇಳಿ ಆ ವಿದ್ಯಾವಂತನ ಕೇಳಿ ವಿದ್ಯಾವಂತನ ಕೇಳಿ ನರೇಂದ್ರ ಮೋದಿನೇ ಬೇಕು ಅಂತಾರೆ ಹೊರ್ತು ಆಯ್ತಾ ರಾಹುಲ್ ಗಾಂಧಿ ಮಿಂತು ಯಾರು ಇಲ್ಲ ಪಪ್ಪು ಅಂತ ಹೇಳ್ತಾರೆ ರಾಹುಲ್ ಗಾಂಧಿನ ಆ ಪಪ್ಪು ಇಟ್ಕೊಂಡು ಏನು ಮಾಡ್ತೀರಾ ಅವ್ರ ರಾಜಕೀಯ ವಿಷಯ ಗೊತ್ತಿಲ್ಲ ಎಲ್ಲ ಹುಟ್ಟು ಎಲ್ಲ ಬೆಳೆದ್ರು ಇಲ್ಲಿ ಬಂದು ಆಗಿ ಆಗಿರುವಾಗ ಅವ್ರ ತಾಯಿ ನಿಂತ್ಕೋಬೇಕು ಅಂದ್ರು ಆ ನಿಂತ್ಕೊಳ್ಳೋ ಜಾಗ ಕೊಡಲಿಲ್ಲ ಯಾಕೆಂದ್ರೆ ಇಂಡಿಯನ್ ಸಿಟಿಜನ್ ಅಲ್ಲ ಮನುಷ್ಯ ಏನು ಮಾಡ್ತೀರಿ ನೀವು ಆ ಥರ ಇರೋದ್ರಿಂದ ಖಂಡಿತವಾಗ್ಲೂ ನನ್ನ ಉದ್ದೇಶಪೂರ್ವವಾಗಿ ಹೇಳ್ತೀನಿ ಸತ್ಯವಾಗ್ಲೂ ನೂರಕ್ಕೆ ನೂರಲ್ಲ ಸಾವಿರ ಸಾವಿರ ಬಾಗು ನರೇಂದ್ರ ಮೋದಿ ಬರಬೇಕು ಅದಾದಮೇಲೆ ಯೋಗಿ ಆದಿತ್ಯನಾಥ್ ಬರಬೇಕು ಅವ್ರು ಬಂದು ನಮ್ಮ ದೇಶ ಉದ್ದಾರ ಅಂದ್ರೆ ಮಾತ್ರ ಸರ್ ನಾವು ಇಷ್ಟವಲ್ಲ ಯಾಕೆ ಹೇಳ್ತೇವೆ ಸರ್ ಇಡೀ ಸುಮಾರು ನೂರಿಪ್ಪತ್ತು ಕಂಟ್ರಿಗಳೆಲ್ಲ ಹೋಗಿ ಕೇಳಿ ಯಾರನ್ನ ಹೇಳ್ತಾರೆ ಅಂದರೆ ಅವರು ಅಕಸ್ಮಾತ್ ನೋಡಿ ಮರ್ಷದಲ್ಲಿ ನರೇಂದ್ರ ಮೋದಿ ಕಳ್ಕೊಡ್ರೆ ದೊಡ್ಡ ಸೈಂಟಿ ಬಿಸ್ನೆಸ್ ಪೀಪಲ್ಸು ಅಮೆರಿಕ ಒಳಗೆ ಹೇಳ್ತಾರೆ ನೀವು ಮೋದಿನ ಕಳ್ಕೊಂಡ್ರಿ ಸಾರಿ ಮತ್ತೆ ನೀವು ಭಿಕ್ಷೆ ಬಿಡಬೇಕಾಗುತ್ತೆ ಅಂತ ಹೇಳ್ತಾರೆ ಯಾತಕ್ಕೆ ಹೇಳಿದ್ರು ಇವರೆಲ್ಲ ಅನಾಲಿಸ್ ಮಾಡಿ ಮಾಡಿದ್ದಾರೆ ಸುಮ್ಮನೆ ಸುಮ್ಮನೆ ಹೇಳಿಲ್ಲ ಅವರು ಆದ್ದರಿಂದ ಖಂಡಿತಲೂ ನಮ್ಮ ದೇಶ ಚೆನ್ನಾಗಿರಬೇಕು ಅಂದರೆ ಮೋದಿ ಸರ್ಕಾರ ಬೇಕು ಮೋದಿ ಸರ್ಕಾರದಲ್ಲಿ ಪ್ರಜೆಗಳು ಚೆನ್ನಾಗಿರಬೇಕು ಮೋದಿ ಸರ್ಕಾರದಲ್ಲಿ ಎಂ ಪಿಗಳೆಲ್ಲನೂ ದಯವಿಟ್ಟು ಅವ್ರು ಸ್ವಲ್ಪ ಫಾಲೋ ಮಾಡಬೇಕು ಮೋದಿ ಸರ್ಕಾರದಲ್ಲಿ ಜನ ಎಂ ಪಿಗಳೆಲ್ಲ ಕೆಟ್ಟ ಒಳ್ಳೆಯವರು ಇದಾರೆ ಅಂತ ಹೇಳೋಕ್ಕಲ್ಲ ಇದ್ದಾರೆ ಅದೇ ನಾವು ಸ್ವಲ್ಪ ತಿದ್ದಬೇಕು ತಿದ್ಕೊಂಡು ಸ್ವಲ್ಪ ಬಂದರೆ ಬಸ್ ಎಪ್ಪತ್ತೈದು ವರ್ಷ ಅಲ್ಲಿ ಹತ್ತು ವರ್ಷ ಅಲ್ಲಿ ಸರ್ ಹತ್ತು ವರ್ಷಕ್ಕೆ ಇಷ್ಟೊಂದು ಚೇಂಜ್ ಆಗಿದೆಯಲ್ವಾ ಯಾಕೆ ಆಗಿಲ್ಲ ಯಾಗಿಲ್ಲ ಅಂತ ಯಾರನ್ನು ಕೇಳಿ ಮೋದಿ ಮಾಡಿರೋ ವ್ಯವಹಾರನ ಬಿಡುಗಡೆ ನೂರು ನೂರಿದ್ದಾವೆ ಏಯಿಂದ ಜಡ್ವರೆಗೂ ಒಂದು ಒಂದು ಆರು ವರ್ಷ ಮುಗಿದು ಕೇಳಿದರೆ ಅವಳೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ ಇಷ್ಟಕ್ಕಿನ ಬೇಕಾ ಸರ್ ನಮ್ಮ ದೇಶಕ್ಕೆ ಟಿವಿ ವಿಕ್ರಮ ದೇಶಾ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ